कूड़ा नानु कृतज्ञतेगळन्नु सल्लिस्ता इद्देने इवत्तु नानु मंगळूरु महानगर पालिकेय मेयर आगिद्दुकोंडु बरलिल्ल आद्रे इवत्तु काव्यनिगे इवत्तु न्याय सिगबेकु अन्नुव होराटद परवागि नानु इवत्तु इल्लि बंदिद्देने इवत्तु हलवारु दिनगळिंद इदर बग्गे बहळष्टु चर्चेगळु आग्ता इद्वु आद्रे नानु दिन काव्यर मने के भेटी नानु जोते मंगलूर महानगर पालिके हलवारु महिला सदस्यरु बंद सेरिकोंडिदारे वेदिके बरलिल्ल नम जोते आदुद्रिंद नावेल्ल महिला सदस्यरु होदंत संदर्भदल्ली काव्यर ताई अदर विचारवन्न नमगे हेळिदु निजवागि कूड इल्ली नडेयुत्तिरुवंत विचारक्कू काव्यर ताई हेळुवंतक्कू अजगजांतर व्यत्यास इरुवुदु ननगे कंडुबंतु ಆದುದರಿಂದ ಇವತ್ತು ಯಾವುದೇ ತಾಯಿಯಾಗಿರಲಿ ಆ ತಾಯಿಯ ಹಲವಾರು ಪ್ರಶ್ನೆಗಳಿವೆ ಇವತ್ತು ಬೇರೆ ಬೇರೆ ಇವತ್ತು ನಾಳೆ ಆ ಸ್ಥಾನದಲ್ಲಿ ನಾವು ಇರಬಹುದು ಅಥವಾ ತಾವು ಇರಬಹುದು ಆದುದರಿಂದ ಅವರ ಹಲವಾರು ಪ್ರಶ್ನೆಗಳಿವೆ ಆ ಪ್ರಶ್ನೆ ಪ್ರಶ್ನೆಯಾಗಿ ಉಳಿಬಾರದು ಆ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗಬೇಕು ಅನ್ನೋದೇ ನಮ್ಮೆಲ್ಲರ ಕರ್ತವ್ಯ ಆದುದರಿಂದ ಅದಕ್ಕೋಸ್ಕರ ನಾವು ಇಷ್ಟು ದೊಡ್ಡ ಮೊತ್ತದಲ್ಲಿ ಜನವನ್ನ ಸೇರಿದ್ದೇವೆ ಆದುದರಿಂದ ಅಂತಾರಾಷ್ಟ್ರಗಳಿಂದ ಬರುವಂತ ವಿದ್ಯಾರ್ಥಿಗಳು ಬಹಳಷ್ಟು ಕಡಿಮೆ ಆಗ್ತದೆ ಅದು ಮಾತ್ರ ಅಲ್ಲ ನಾನು ಕೂಡ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಆಗಿದ್ದುಕೊಂಡು ಹೇಳುದು ಯಾವುದೇ ಒಂದು ವಿದ್ಯಾರ್ಥಿನಿ ಇವತ್ತು ಯಾವುದೇ ಒಂದು ವಿದ್ಯಾರ್ಥಿನಿ ನ್ಯಾಷನಲ್ ಲೆವೆಲ್ ಅಲ್ಲಿ ಪ್ಲೇಸ್ ಓಡ್ತವಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ಲೇಸ್ ಓಡಿಬೇಕು ಅನ್ನುವ ಏನಿರುತ್ತೆ ಆ ವಿದ್ಯಾರ್ಥಿಗೆ ಆ ವಿದ್ಯಾರ್ಥಿ ಯಾವತ್ತು ಸುಸೈಡ್ ಮಾಡ್ಲಿಕ್ಕೆ ಹೋಗುವುದಿಲ್ಲ ಅವಳಿಗೆ ರಾಜ್ಯ ಮಟ್ಟದಲ್ಲಿ ಸ್ಥಾನವನ್ನ ಗಳಿಸಿದವಳು ರಾಷ್ಟ್ರ ಮಟ್ಟದಲ್ಲಿ ಸ್ಥಾನವನ್ನ ಗಳಿಸಿದವಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಸ್ಥಾನವನ್ನ ಪಡೆಯಬೇಕು ಅನ್ನುವ ಇಚ್ಛಾಶಕ್ತಿ ಇರ್ತದೆ ಅದಕ್ಕೆ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಆದುದರಿಂದ ಇವತ್ತು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗುವಂತ ಪ್ರತಿಭೆಯನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ ಆದುದರಿಂದ ಇದಕ್ಕೆ ಸತ್ಯ ಸತ್ಯತೆ ಹೊರಗೆ ಬರಬೇಕಾಗಿದೆ ಇದಕ್ಕೆ ನಿಷ್ಪಕ್ಷವಾದಂತ ನ್ಯಾಯ ಸಿಗಬೇಕಾಗಿದೆ ಇದರಲ್ಲಿ ಯಾರು ದಯವಿಟ್ಟು ಮೂಗು ತುರಿಸಬೇಡಿ ಅಂತ ಹೇಳಿಕೊಂಡು ಬಹುಶಃ ಇಂತ ನಮ್ಮ ಹೋರಾಟ ಇನ್ನು ಮುಂದಕ್ಕೂ ಇರಲಿ ಸತ್ಯ ಹೊರ ಬರುವವರೆಗೆ ನಮ್ಮ ಹೋರಾಟ ಇರಲಿ ಇದಕ್ಕೆ ನನ್ನ ಸಂಪೂರ್ಣ ಸಹಕಾರ ಇದೆ ಅನ್ನುವ ಮಾತನ್ನ ಹೇಳಿಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸರ್ಕಾರದ ಪ್ರತಿನಿಧಿಗಳು ಎತ್ತವರ ಕಣ್ಣೀರು ಒರೆಸುವಂತ ಕೆಲಸಗಳನ್ನು ಕೂಡ ಮಾಡಬೇಕಿತ್ತು ಅದಕ್ಕೆ ವಿರುದ್ಧವಾಗಿ ಕೂಡ ಹೇಳಿಕೆಗಳನ್ನು ಕೊಡ್ತಿರುವಂತದ್ದು ನಾವು ನೋಡಿದ್ದೇವೆ ಕಾವ್ಯಳ ತಾಯಿ ನನ್ನ ಮಗಳ ಸಾವಾಗಿರುವಂತದ್ದು ಆತ್ಮಹತ್ಯೆ ಅಲ್ಲ ಕಾವನ್ನು ಸಾವು ಕೊಲೆ ಅಂತ ಇತ್ತಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ದೂರು ಕೂಡ ಕೊಟ್ಟಿದ್ದಾರೆ ಒಂದು ವೇಳೆ ಸಣ್ಣ ಮಟ್ಟಿನ ವಿದ್ಯಾರ್ಥಿ ಕಾಲೇಜ್ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಸ್ನೇಹಿತರ ಜೊತೆ ಕೆಲಸ ಮಾಡಿದ್ರೆ ಯಾರಾದರೂ ಶಿಕ್ಷಣ ಸಂಸ್ಥೆಯರು ದೂರು ಕೊಟ್ಟೆ ಆ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳು ಅಂತಲೋ ನೋಡದೆ ಕಾಲೇಜಿಂದ ಸೀದಾ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಆದ್ರೆ ಕಾವ್ಯಳ ತಾಯಿ ದೂರು ಕೊಟ್ಟು ಇಷ್ಟು ದಿನಗಳಾದರೂ ಕೂಡ ದೂರು ಕೊಟ್ಟ ಆರೋಪಿಯ ಬಗ್ಗೆ ಈವರೆಗೆ ಕೂಡ ಒಂದೇ ಒಂದು ತನಿಖೆ ಆಗಲಿಲ್ಲ ಬಂಧನ ಕೂಡ ಆಗಲಿಲ್ಲ ಇವತ್ತು ವಿದ್ಯಾರ್ಥಿಗಳನ್ನ ಆರೋಪಿಗಳಿಗಿಂತ ಕಡೆಯಾಗಿ ನೋಡುವಂತ ಸ್ಥಿತಿ ಇವತ್ತು ಪೊಲೀಸ್ ಇಲಾಖೆ ಇದೆ ಕಾವ್ಯಳ ಒಬ್ಬಳೆ ಆತ್ಮಹತ್ಯೆ ಆಗಿರೋದಲ್ಲ ಕಳೆದ ಒಂದು ವರ್ಷದ ಹಿಂದೆ ನಾನೇ ಸತ ಮಾಹಿತಿ ಹಕ್ಕು ಕಾಯ್ದೆ ಮುಖಾಂತರ ಮಾಹಿತಿಯನ್ನ ಕೇಳಿದ್ದೆ ಆಳ್ವಾಸ್ ಕಾಲೇಜಲ್ಲಿ ನಡೆದಂತ ಆತ್ಮಹತ್ಯೆ ಪ್ರಕರಣಗಳ ತನಿಖೆ ಪ್ರಕರಣಗಳ ಬಗ್ಗೆ ವರದಿ ಕೊಡಿ ಅಸಹಜ ಸಾವುಗಳ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದ್ದೆ ಮಾಹಿತಿ ಕೊಡುವ ಪ್ರಕಾರ ಮಾಹಿತಿ ಕಾಯ್ದೆ ಪ್ರಕಾರ ಇಪ್ಪತ್ತೊಂದು ದಿನಗಳ ಒಳಗೆ ಕೊಡಬೇಕಿತ್ತು ಸಾಮಾಜಿಕ ನ್ಯಾಯಕ್ಕಾಗಿ ನಾವು ಹೋರಾಡ್ತಾ ಇದ್ದೇವೆ ನಮಗೆ ಸಾಮಾಜಿಕ ನ್ಯಾಯ ಬೇಕು ಕುಮಾರಿ ಕಾವ್ಯಳ ಒಂದು ಸಾವು ಕೇವಲ ಒಂದು ಸಾವು ಅಲ್ಲ ಯಾಕಂದ್ರೆ ನಾವು ಹೀಗೆ ನಿಟ್ಟಿನಲ್ಲಿ ಇಲ್ಲಿ ಇಷ್ಟು ಜನ ಸೇರಿದೆ ನಾವು ನಿಮಗೆಲ್ಲರಿಗೂ ಅಭಿನಂದಿಸಿ ಸಲ್ಲಿಗೆ ಇಷ್ಟಪಡ್ತೇನೆ ನಾನು ಕರ್ನಾಟಕ ರಾಜ್ಯದ ಪ್ರತಿನಿಧಿಸಿದಂತ ದೇಶದಲ್ಲಿ ಒಂದು ಭವಿಷ್ಯದ ಕ್ರೀಡಾ ತಾರೆಯಾಗಿ ಮಿಂಚಬೇಕಾಗಿದ್ದಂತ ಒಂದು ಪುಟಾಣಿ ಮಗುವೊಂದು ನಿಗೂಢವಾಗಿ ಸಾವನ್ನಪ್ಪಿದ್ದು ನಮ್ಮ ಜಿಲ್ಲೆ ಬಹುಶಃ ಅನೇಕ ಹೆಣ್ಮಕ್ಳು ಕಳ್ಕೊಂಡಿದೆ ಆ ಹೆಣ್ಮಕ್ಳು ಕಳ್ಕೊಂಡು ಇಲ್ಲಿಗೆ ಕೊನೆಯಬೇಕು ಇಂತ ಒಂದು ನಿಗೂಢ ಸಾವು ಅದು ಕಾವ್ಯಲ್ಲಿ ಅಲ್ಲಿಗೆ ಕೊನೆಯಬೇಕು ಇಲ್ಲಿ ನಾವು ಇಷ್ಟು ಜನ ಸೇರಿದ್ದೇವೆ ಇಲ್ಲಿ ಬಹುಶಃ ಸ್ಪಷ್ಟ ಸಂದೇಶ ಕೊಡಬೇಕು
ಹೆಣ್ಣುಮಕ್ಕಳಿಗೆ ಸೂಕ್ತವಾದ ಒಂದು ರಕ್ಷಣೆ ಸಿಗಬೇಕು. ಇಂತಹ ದುರಂತ ಸಾವುಗಳು ನಮ್ಮ ಜಿಲ್ಲೆಯ ಪ್ರತಿಷ್ಠೆಗೆ ಒಂದು ಕಳಂಕ ತರುವಂತಹ ವಿಷಯ. ಬಹುಶಃ ವಿದ್ಯಾರ್ಥಿಗಳು ಇದು ಜಿಲ್ಲೆಯಿಂದ ನಾವು ಹೋರಾಟ ಮಾಡಿದ್ದೇವೆ, ಬಹುಶಃ ಇಡೀ ಜಿಲ್ಲೆಯಿಂದ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೋರಾಟ ಮಾಡಿದ್ದೇವೆ. ಸರ್, ಸರ್ಕಾರಕ್ಕೆ ಸ್ಪಂದನೆ ಹೇಳ್ಕೊಳ್ಳೋದು ಇಷ್ಟೇ, ನಾನು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ. ಇಂದು ವಿದ್ಯಾರ್ಥಿಗಳ ಸಾವಿಗೆ ಕೇಳಿಕೊಂಡ ಜೋರಾಗಿ ಘೋಷಣೆ ಹಾಕೋಣ. ಆ ಘೋಷಣೆ ಜಿಲ್ಲೆಗೆ ಕಚೇರಿ ಕೇಳಬೇಕು, ಯಾರಿಗೆ ಕೇಳಬೇಕು ಅವ್ರಿಗೆ ಕೇಳುವಂತ ಘೋಷಣೆ ಹಾಕೋಣ. ಜೋರಾಗಿ ಘೋಷಣೆ ಹಾಕಿ ಬರೋಬ್ಬರತ್ ಮತಕ್ಕೆ ನಮ್ಮನ್ನು ಉದ್ದೇಶಿಸಿ ಡಿವೈಎಫ್ಐ ನ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಬಜಾರ್ ಮಾತಾಡಬೇಕಾಗಿದೆ. ಇಲ್ಲಿ ನೆರೆದಿರ್ತಕ್ಕಂತ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಈ ಒಂದು ಹೋರಾಟದ ನೇತೃತ್ವ ವಹಿಸಿದಂತ ಎಲ್ಲ ವೇದಿಕೆಯಲ್ಲಿರ್ತಕ್ಕಂತ ವಿವಿಧ ಸಂಘಟನೆ ನಾಯಕರುಗಳೇ, ಇವತ್ತು ಬಹಳ ಮುಖ್ಯವಾಗಿ ಒಂದೇ ವಿಷಯದಡಿಯಲ್ಲಿ ಕಾವ್ಯಾಳಿಗೆ ನ್ಯಾಯ ಸಿಗಬೇಕು ಅಂತ ನಾವಿವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಕಾವ್ಯಾಳ ಹೆತ್ತವರು ಇವತ್ತು ಅದೊಂದು ಆತ್ಮಹತ್ಯೆ ಅಲ್ಲ, ಕೊಲೆ ಅನ್ನೋದನ್ನ ಅನುಮಾನವನ್ನು ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ಈ ದೇಶವನ್ನ ಈ ರಾಜ್ಯವನ್ನು ಆಳ್ತಕ್ಕಂತ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ನಿಜವಾಗಿ ಮಾಡಬೇಕಿದ್ದದ್ದು ಈ ಪ್ರಕರಣವನ್ನ ತನಿಖೆ ಮಾಡುವ ಬದಲು ಇದೊಂದು ಆತ್ಮಹತ್ಯೆ ಅಂತ ಘೋಷಣೆ ಮಾಡುವ ಮುಖಾಂತರ ದುರಾತುರಿಯಲ್ಲಿ ಘೋಷಣೆ ಮಾಡಿದ್ರು. ಇವತ್ತು ಹೆತ್ತವರಿಗೆ ನ್ಯಾಯ ಸಿಗ್ಬೇಕು ಅಂತ ಇವತ್ತು ನಾವು ಹೋರಾಟವನ್ನ ಮಾಡ್ತಿದ್ದೇವೆ. ನಾವು ಪೊಲೀಸ್ ಇಲಾಖೆಗೆ ಸರ್ಕಾರಕ್ಕೆ ಕೇಳಿಕೆ ಬಯಸ್ತೇನೆ, ನೀವೇನು ಆ ಸಂಸ್ಥೆಯ ಮುಂಡಾಸನ್ನ ಕಾಯ್ಲಿಕ್ಕೆ ಕೂತಿರುದ ಅಂತ ನಾನು ಅವರಿಗೆ ಕೇಳಿಕೆ ಬಯಸ್ತೇನೆ. ಅದ್ ಮಾತ್ರ ಅಲ್ಲ, ಇವತ್ತು ಒಂದ್ ಕಡೆ ಕಾವ್ಯ ಪರ ಹೋರಾಟ ಆಗ್ತಾ ಇದೆ, ಇನ್ನೊಂದ್ ಕಡೆ ಸಂಸ್ಥೆಯ ಪರವಾಗಿ ಹೋರಾಟ ಆಗ್ತಾ ಇದೆ, ಸಂಸ್ಥೆಯ ಹೆಸರನ್ನ ಕೆಡಿಸ್ತಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ನಾನು ಕೇಳಿಕೆ ಬಯಸ್ತಾ ಇದ್ದೇನೆ, ನಿಮ್ಗೆ ಕಾವ್ಯನ ಕೊಲೆಯ ಬಗ್ಗೆ ಆತ್ಮಹತ್ಯೆ ಬಗ್ಗೆ ಇದೊಂದು ತನಿಖೆಯನ್ನ ಮಾಡ್ಬೇಕಂತ ಒಂದಷ್ಟು ಕಾಳಜಿ ಇದ್ರೆ ನೀವು ಈ ಹೋರಾಟದಲ್ಲಿ ಬರ್ಬೇಕೇ ಹೊರತು ಆ ಹೋರಾಟದಲ್ಲಿ ಅಲ್ಲ ಅಂತ ಅವ್ರಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜನಪ್ರತಿನಿಧಿಗಳಿಗೆ ಕೂಡ ಹೇಳಿಕೆ ಬಯಸ್ತೇನೆ, ನೀವು ಸಂಸ್ಥೆ ವಿರುದ್ಧ ಮಾತುಕತೆ ಮಂತ್ರಿಗಳೇ ಆಗಿದ್ರೆ ನೀವು ಜನರ ಪರವಾಗಿ ಈ ಹೆತ್ತವರ ಪರವಾಗಿ ಬಂದು ಇಲ್ಲಿ ಮಾತಾಡ್ಬೇಕೆ ಹೊರತು ಅಲ್ಲಿ ಕೂತು ನ್ಯಾಯಪರ ಅಂತ